ನಮಸ್ಕಾರ ವೀಕ್ಷಕರೇ, ನಿಮಗೆ ರಮೇಶ್ ದೀಕ್ಷಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ರಮೇಶ್. ನಾನೊಬ್ಬ ಶಿಕ್ಷಕನಾಗಿ ಈ ಶಿಕ್ಷಣ ಕ್ಷೇತ್ರದ ಬದಲಾವಣೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಲು ಪ್ರಯತ್ನ ಮಾಡುತ್ತೇನೆ. ಮೊದಲಿಗೆ ಈ ಶಿಕ್ಷಣ. ಈ ಶಿಕ್ಷಣವೇ ಶಕ್ತಿ, ಶಿಕ್ಷಣವೇ ಮುಕ್ತಿ. ಶಿಕ್ಷಣದಿಂದ ಒಬ್ಬ ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿ ಆಗುವುದರಲ್ಲಿ ಸಂದೇಹವೇ ಇಲ್ಲ. ಸರ್ವತೋಮುಖ ಅಭಿವೃದ್ಧಿಗೆ ಕಾರಣವಾದ ಏಕೈಕ ಸಾಧನವೇ ಈ ಶಿಕ್ಷಣ. ಈ ಶಿಕ್ಷಣವನ್ನು ಸಾಕಷ್ಟು ಸಲ ಬದಲಾವಣೆ ಮಾಡುತ್ತಾ ಬಂದಿದ್ದಾವೆ ನಮ್ಮ ಈ ಸರ್ಕಾರಗಳು. ಮೊದಲಿಗೆ 1947 ನಂತರ ನಮಗೆ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಘನವೆತ್ತ ಸರ್ಕಾರಗಳು ಮೊಟ್ಟ ಮೊದಲಿಗೆ ಈ ಶಿಕ್ಷಣ ವ್ಯವಸ್ಥೆಯನ್ನು ಬದಲಾವಣೆ ಮಾಡಿದ್ದು 1968. ಈ ನಮ್ಮ ಬ್ರಿಟಿಷರು ಹಾಕಿಕೊಟ್ಟಿರ್ತಕ್ಕಂತಹ ಈ ಶಿಕ್ಷಣ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕು ಅಂತೇಳಿ 1948 ಬದಲಾವಣೆ ಮಾಡುತ್ತಾರೆ. ತದನಂತರ 1986 ರಾಜೀವ್ ಗಾಂಧಿ ಪ್ರಧಾನಮಂತ್ರಿಗಳಾದ ಸಂದರ್ಭದಲ್ಲಿ ಈ ಶಿಕ್ಷಣ ವ್ಯವಸ್ಥೆಯನ್ನು ಸಮಗ್ರವಾಗಿ ಬದಲಾವಣೆ ಮಾಡುತ್ತಾರೆ. ಅದನ್ನು ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಶನ್ ಅಂತ ಕರೆಯುತ್ತೇವೆ. ಅಂದರೆ ಸರಿಸುಮಾರು 34 ಕಾಲ ಆ ಒಂದು ಪಾಲಿಸಿಯನ್ನು ನಾವು ಅನುಭವಿಸಿದ್ದೇವೆ. ಈಗ ನರೇಂದ್ರ ಮೋದಿಜಿಯವರ ಅಧ್ಯಕ್ಷತೆಯಲ್ಲಿ ಈ ಶಿಕ್ಷಣವನ್ನು ಬದಲಾವಣೆ ಮಾಡಬೇಕು ಅಂತ ದಿಟ್ಟವಾದ ಒಂದು ಸುದೀರ್ಘವಾದ ಆಲೋಚನೆಯಿಂದ ನರೇಂದ್ರ ಮೋದಿಜಿಯವರು ಡಾಕ್ಟರ್ ಕೆ ಕಸ್ತೂರಿ ರಂಗಣ್ಣರವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡುತ್ತಾರೆ. ಅದೇ ಆ ಸಮಿತಿಯ ಹೆಸರೇ ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿ. ಈ ಡಾಕ್ಟರ್ ಕೆ ಕಸ್ತೂರಿ ರಂಗಣ್ಣರವರು ನಿಮಗೆಲ್ಲ ಗೊತ್ತಿರತಕ್ಕಂಥದ್ದೇ ಮಾಜಿ ನಿವೃತ್ತ ಅಧ್ಯಕ್ಷರು ಇಸ್ರೋ. ಇಸ್ರೋ ನಿವೃತ್ತ ಅಧ್ಯಕ್ಷರು ಈ ಡಾಕ್ಟರ್ ಕೆ ಕಸ್ತೂರಿ ರಂಗಣ್ಣರವರು. ಇವರು ಮೂಲತಃ ಶಿಕ್ಷಣ ತಜ್ಞರು ಕೂಡ ಹೌದು, ಒಬ್ಬ ಪ್ರಸಿದ್ಧ ವಿಜ್ಞಾನಿ ಕೂಡ ಹೌದು. ನಿಮಗೆಲ್ಲ ಗೊತ್ತಿರತಕ್ಕಂಥದ್ದೇ ಈ ಒಂದು ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಕೆ ಕಸ್ತೂರಿ ರಂಗಣ್ಣರವರು ಇಡೀ ನಮ್ಮ ದೇಶಾದ್ಯಂತ ಸುತ್ತಾಡಿ 2 ಲಕ್ಷ ಜನರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡುತ್ತಾ ಇಡೀ ಪ್ರಪಂಚಾದ್ಯಂತ ಎಲ್ಲ ದೇಶಗಳನ್ನು ಸುತ್ತಾಡಿ ಕೂಡ ಒಂದು ಸಮಗ್ರವಾದ ಅಧ್ಯಯನ ಮಾಡುತ್ತಾ ನಮ್ಮ ದೇಶದ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕು ಅಂತ ದಿಟ್ಟತನದಿಂದ ಇವರು ಒಂದು ಸಮಿತಿಯನ್ನು ನಮ್ಮ ರಾಷ್ಟ್ರದ ಕ್ಯಾಬಿನೆಟ್ ಸಚಿವರುಗಳ ಮುಂದೆ ಇವರು ಮಂಡನೆ ಮಾಡುತ್ತಾರೆ. ನಮ್ಮ ಕ್ಯಾಬಿನೆಟ್ ಸಚಿವರುಗಳು ಇದನ್ನು 2020 ಅಂಗೀಕಾರ ಮಾಡಿ ಅನುಷ್ಠಾನ ಮಾಡಲು ಇವರು ಸೂಚಿಸುತ್ತಾರೆ. ತದನಂತರ ನಿಮಗೆಲ್ಲ ಗೊತ್ತಿರತಕ್ಕಂಥದ್ದೇ ಈ ಒಂದು ಸಮಿತಿಯು, ಈ ಒಂದು ನೀತಿಯು ಲೋಯರ್ ಹೌಸ್ ಅಲ್ಲಿ, ಅಪ್ಪರ್ ಹೌಸ್ ಅಲ್ಲಿ ಮತ್ತು ರಾಷ್ಟ್ರಪತಿಗಳ ಅಂಕಿತದೊಂದಿಗೆ ಇಡೀ ದೇಶಾದ್ಯಂತ 2021 ಇದು ಅನುಷ್ಠಾನವಾಗುವುದರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ವೀಕ್ಷಕರೇ, ಈಗ ಇದುವರೆಗೂ ನಾವು ಗಮನಿರ್ತಕ್ಕಂಥದ್ದು 10+2 ಎಜುಕೇಷನ್ ಸಿಸ್ಟಮ್, 10+2 ಶಿಕ್ಷಣ ನೀತಿ. ಏನು ಈ 10+2 ಅಂದರೆ 10 ವರ್ಷದ ಕಾಲ ನಾವು ಶಾಲಾ ಶಿಕ್ಷಣವನ್ನು ಪಡೆದುಕೊಂಡಿರುತ್ತೇವೆ. ತದನಂತರ ಪದವಿ ಪೂರ್ವ ಹಂತವಾಗಿರ್ತಕ್ಕಂತಹ 1+2 ಅಂದರೆ ಪಿ ಯು ಸಿ ಫಸ್ಟ್ ಇಯರನ್ನು, ಪಿ ಯು ಸಿ ಸೆಕೆಂಡ್ ಇಯರನ್ನು ನಾವು ಪದವಿ ಪೂರ್ವ ಹಂತ ಕರೆಯುತ್ತೇವೆ. ತದನಂತರ ನಿಮಗೆಲ್ಲ ಗೊತ್ತಿರತಕ್ಕಂಥದ್ದೇ ಪದವಿ ಹಂತ, ನಂತರ ಬರ್ತಕ್ಕಂಥದ್ದು ಸ್ನಾತಕೋತ್ತರ ಹಂತ. ಈ ಹಂತದಲ್ಲಿರ್ತಕ್ಕಂಥ ಕೆಲವೊಂದು ಬದಲಾವಣೆಗಳನ್ನು ಮಾಡುತ್ತಾ ಈ ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿ ಎಂದು ಒಂದು ಕರಡು ಎಂದು ಒಂದು ನೀತಿ ಎಂದು ಒಂದು ಪಾಲಿಸಿ ಎಂದು ಮಂಡನೆ ಮಾಡುತ್ತೆ. ಏನಿದು ನೋಡಿ ಬಿಡೋಣ ಬನ್ನಿ. ಇದರ ಒಂದು ಒಂದು ಫಾರ್ಮುಲಾ, ಒಂದು ಸೂತ್ರ 5+3+3+4. ವೀಕ್ಷಕರೇ, 5+3+3+4. ಮೊದಲಿಗೆ ನನ್ನನ್ನು ಕೂಡ ಸಾಕಷ್ಟು ಗೊಂದಲವಿತ್ತು, ಏನಿದು 5, 3, 3, 4 ಅಂತ. ನಾನು ಸಾಕಷ್ಟು ಸಂಪನ್ಮೂಲಗಳನ್ನು ನಾನು ಕ್ರೋಢೀಕೃತ ಮಾಡುತ್ತಾ ಈ ಒಂದು ನೀತಿಯನ್ನು ನನ್ನದೇ ಅಂತ ವಿವರಣೆಯೊಂದಿಗೆ ನಿಮ್ಮ ಮುಂದೆ ವ್ಯಕ್ತಪಡಿಸಲು ಪ್ರಯತ್ನ ಮಾಡುತ್ತೇನೆ. ವೀಕ್ಷಕರೇ, 5+3+3+4 ಅನ್ನುವುದನ್ನು ಈ ರೀತಿ ಅಡ್ಡಸಾಲದಿಂದ ಬರೆದಿರತಕ್ಕಂತಹ ಈ ಒಂದು ಸೂತ್ರವನ್ನು ನಾನು ಕಂಬಸಾಲದಲ್ಲಿ ಬರೆದಿದ್ದೇನೆ. ವೀಕ್ಷಕರೇ ನೋಡಿ, ಓಕೆ, ಮೊದಲಿಗೆ ಈ 5 ಅನ್ನುವುದನ್ನು ಬುನಾದಿ ಅಂತ ಕರೆಯುತ್ತೇವೆ. ಈ 5 ಅನ್ನುವುದನ್ನು ಬುನಾದಿ ಅಂತ ಕರೆಯುತ್ತೇವೆ. ಇದನ್ನು ಪ್ರೀ ಪ್ರೈಮರಿ ಸ್ಕೂಲ್ ಅಂತ ನಾವು ಕರೆಯುತ್ತೇವೆ. ಪ್ರೀ ಪ್ರೈಮರಿ ಸ್ಕೂಲ್ ಮಗು
ಮೂರು ವರ್ಷದಿಂದ ಎಂಟು ವರ್ಷಗಳ ತನಕ ಈ ಒಂದು ಬುನಾದಿ ಹಂತದಲ್ಲಿ ಅಭ್ಯಾಸ ಮಾಡುತ್ತೆ, ಕಳೆಯುತ್ತೆ. ಈ ಒಂದು ಫೈಲ್ ಅಂದ್ರೆ ಏನು ನೋಡಿ ಬಿಡೋಣ. ನೋಡಿ, ನರ್ಸರಿ, ಎಲ್ ಕೆ ಜಿ, ಯು ಕೆ ಜಿ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್. ಇನ್ನೊಂದ್ಸಲ ಹೇಳ್ತಿದ್ದೀನಿ, ನರ್ಸರಿ, ಎಲ್ ಕೆ ಜಿ, ಯು ಕೆ ಜಿ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್. ಅಂದರೆ ನರ್ಸರಿ ಒಂದು ವರ್ಷ, ಎಲ್ ಕೆ ಜಿ ಒಂದು ವರ್ಷ, ಯು ಕೆ ಜಿ ಒಂದು ವರ್ಷ, ಫಸ್ಟ್ ಸ್ಟ್ಯಾಂಡರ್ಡ್ ಒಂದು ವರ್ಷ, ಸೆಕೆಂಡ್ ಸ್ಟ್ಯಾಂಡರ್ಡ್ ಒಂದು ವರ್ಷ. ಒನ್ ಪ್ಲಸ್ ಒನ್ ಟೂ, ಟೂ ಪ್ಲಸ್ ಒನ್ ತ್ರೀ, ತ್ರೀ ಪ್ಲಸ್ ಒನ್ ಫೋರ್, ಫೋರ್ ಪ್ಲಸ್ ಒನ್ ಫೈವ್. ಆ ಫೈವ್ ಈ ಫೈವ್. ವೀಕ್ಷಕರೇ, ಇಲ್ಲಿ ಈ ಫೈವ್ ಅಲ್ಲಿ ನಮ್ಮ ಮಗು, ನಮ್ಮ ದೇಶದ ಮಗು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಭಾಷೆಯ ಮೇಲೆ ತನ್ನ ಹಿಡಿತವನ್ನು ಸಾಧನೆ ಮಾಡ್ತಾರಂತೆ. ಅಂದರೆ ಇಲ್ಲಿ ಪ್ರಾದೇಶಿಕ ಭಾಷೆ ಜೊತೆಗೆ ಅವರ ಒಂದು ಕಲಿಕೆ ಭಾಷೆ, ಅಂದರೆ ಈ ಮಗು ಒಂದು ಭಾಷೆಯನ್ನು ಯಾವ ರೀತಿ ಅರ್ಥ ಮಾಡಿಕೊಳ್ಳುತ್ತೆ, ಯಾವ ರೀತಿ ಗ್ರಹಿಸುತ್ತೆ, ಯಾವ ರೀತಿ ಬರೆಯುತ್ತೆ, ಯಾವ ರೀತಿ ಓದುತ್ತೆ ಅನ್ನೋದೇ ಈ ಒಂದು ಬುನಾದಿ ಹಂತದ ಮುಖ್ಯ ಉದ್ದೇಶವಾಗಿರುತ್ತೆ. ಅಂದರೆ ಮಗುವು ತನ್ನ ಪ್ರಾದೇಶಿಕ ಭಾಷೆಯೊಂದಿಗೆ ಇತರೆ ಭಾಷೆಗಳನ್ನು ಕೂಡ ಇಲ್ಲಿ ಕಲಿಯಬೇಕಾಗಿರ್ತಕ್ಕಂಥದ್ದೇ ಈ ಒಂದು ಬುನಾದಿ ಹಂತದ ಮುಖ್ಯ ಉದ್ದೇಶವಾಗಿರುತ್ತೆ. ಇದರಲ್ಲಿ ಕೇವಲ ಭಾಷೆಗೆ ಮಾತ್ರ ಒತ್ತು ಕೊಟ್ಟಿದ್ದಾರೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪಠ್ಯ ಪುಸ್ತಕವನ್ನು ಕೂಡ ಎನ್ಸಿಆರ್ಟಿ ಅವರು ನಮಗೆ ನೀಡುತ್ತಾರಂತೆ, ಕೊಡುತ್ತಾರಂತೆ. ಈ ಭಾಷೆಯ ಜೊತೆಗೆ ಅಲ್ಪ ಸ್ವಲ್ಪ ಗಣಿತ ಜ್ಞಾನವನ್ನು ಸುತ್ತಮುತ್ತಲಿರತಕ್ಕಂಥ ಈ ಸಮಾಜ ಜ್ಞಾನವನ್ನು ತಗೊಳ್ಳುತ್ತಂತೆ. ಇಲ್ಲಿ ಮುಖ್ಯವಾಗಿ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಎಕ್ಸಾಮ್ಸ್ ಇರಲ್ಲ. ವೀಕ್ಷಕರೇ, ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಎಕ್ಸಾಮ್ಸ್ ಇಲ್ಲ. ಇಲ್ಲಿ ಮಗುವು ಫ್ರೀಯಾಗಿ ಆರಾಮಾಗಿ ಭಾಷೆಯನ್ನು ಕಲಿಯುತ್ತೆ. ಈ ಒಂದು ಬುನಾದಿ ಅಂತ ಪ್ರೇರಣೆಯಾಗುತ್ತೆ. ಮುಖ್ಯವಾಗಿ ಇಲ್ಲಿ ಬ್ಯಾಗ್ ಕೂಡ ಒಲಿತಕ್ಕಂಥದ್ದು ಕೂಡ ಇಲ್ಲ, ಗಟ್ಟೊಡಿತಕ್ಕಂಥದ್ದಿಲ್ಲ, ಯಾವುದೇ ರೀತಿಯಲ್ಲಿಲ್ಲ. ಇಲ್ಲಿ ಮಗು ಕೇಂದ್ರದ ಶಿಕ್ಷಣವಾಗಿರುತ್ತೆ. ನಂತರ ಬರತಕ್ಕಂಥದ್ದು ತ್ರೀ. ಈ ತ್ರೀ ಅಂದ್ರೆ ಪ್ರಾಥಮಿಕ ಹಂತ. ನಾನು ಮೊದಲೇ ಹೇಳುವ ಹಾಗೆ ಫೈವ್ ಅಂದ್ರೆ ಬುನಾದಿ ಅಂತ, ನರ್ಸರಿ, ಎಲ್ ಕೆ ಜಿ, ಯು ಕೆ ಜಿ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್. ನಾನು ಸಾಕಷ್ಟು ಸಲ ಕನ್ಫ್ಯೂಸ್ ಮಾಡಿಕೊಂಡೆ ಈ ಫೈವ್ ಅಂದ್ರೆ ಒಂದರಿಂದ ಐದು ತರಗತಿಗಳು ಅಂತ. ಅದು ತಪ್ಪು. ಈ ಫೈವ್ ಅಂದ್ರೆ ನರ್ಸರಿ, ಎಲ್ ಕೆ ಜಿ, ಯು ಕೆ ಜಿ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ. ಇಲ್ಲಿ ನಮ್ಮ ಈ ಒಂದು ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿಯು ಭಾಷೆಗೆ ಒತ್ತು ಕೊಟ್ಟಿದೆ. ನಂತರ ಪ್ರಾಥಮಿಕ ಹಂತ. ಈ ಪ್ರಾಥಮಿಕ ಹಂತವನ್ನು ಪ್ರೈಮರಿ ಸ್ಕೂಲ್ ಅಂತ ನಾವು ಕರೆಯುತ್ತೇವೆ. ಆ ಒಂದು ವಿದ್ಯಾರ್ಥಿಗಳಿಗೆ ಎಂಟರಿಂದ ಹನ್ನೊಂದು ವರ್ಷದ ವಿದ್ಯಾರ್ಥಿಗಳು ಈ ಒಂದು ಹಂತದಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಕಲಿಯುತ್ತಾರೆ. ಇದರಲ್ಲಿ ಬರ್ತಕ್ಕಂಥದ್ದು ಥರ್ಡ್ ಸ್ಟ್ಯಾಂಡರ್ಡ್. ಇಲ್ಲಿ ಮುಖ್ಯ ಬರ್ತಕ್ಕಂಥದ್ದು ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಫೋರ್ತ್ ಸ್ಟ್ಯಾಂಡರ್ಡ್, ಫಿಫ್ತ್ ಸ್ಟ್ಯಾಂಡರ್ಡ್. ಅಂದರೆ ಇಲ್ಲಿ ಮೂರು ತರಗತಿಗಳನ್ನು ಈ ಪ್ರಾಥಮಿಕ ಹಂತದಲ್ಲಿ ವಿದ್ಯಾರ್ಥಿಯು ಕಲಿಯುತ್ತೆ. ವೀಕ್ಷಕರೇ, ಇಲ್ಲಿ ಅರ್ಥ ಮಾಡಿಕೊಂಡ್ರೆ ಭಾಷೆಯ ಜೊತೆಗೆ ಇಲ್ಲಿ ಗಣಿತ, ವಿಜ್ಞಾನ, ಕಲೆ ಮತ್ತು ಸಮಾಜದಲ್ಲಿರ್ತಕ್ಕಂಥ ಕೆಲವೊಂದು ಬದಲಾವಣೆಗಳನ್ನು, ಕೆಲವೊಂದು ತಂತ್ರಾಂಶಗಳನ್ನು ಈ ಹಂತದಲ್ಲಿ ಮಗು ಕಲಿಯುತ್ತೆ. ಅಂದರೆ ಸಮಾಜದಲ್ಲಿರ್ತಕ್ಕಂಥ ಈ ತಂತ್ರಾಂಶ ಏನು, ಈ ವಿಜ್ಞಾನದಲ್ಲಿ ಗೊತ್ತಿರ್ತಕ್ಕಂಥದ್ದೇ ಸಾಕಷ್ಟು ಆವಿಷ್ಕಾರಗಳಾಗಿದೆ. ಒಂದು ಬಲ್ಬು ಯಾವ ರೀತಿ ನಾವು ಫಿಕ್ಸ್ ಮಾಡ್ತೀವಿ, ಒಂದು ನೀರು ಕ್ಯಾಪ್ ಯಾವ ರೀತಿ ನಾವು ಫಿಕ್ಸ್ ಮಾಡ್ತೀವಿ, ಅದೇ ರೀತಿಯಲ್ಲಿ ಯಾವ ರೀತಿ ಪೇಂಟ್ ಮಾಡ್ತೀವಿ, ಯಾವ ರೀತಿ ಡ್ರಾಯಿಂಗ್ ಮಾಡ್ತೀವಿ, ಯಾವ ರೀತಿ ಎಂಬ್ರಾಯ್ಡಿಂಗ್ ಮಾಡ್ತೀವಿ, ಕ್ರಾಫ್ಟ್ ಮೇಲೆ, ಹಾರ್ಟ್ ಮೇಲೆ, ಮ್ಯೂಸಿಕ್ ಮೇಲೆ, ಸ್ಪೋರ್ಟ್ಸ್ ಮೇಲೆ, ಒಂದಷ್ಟು ಸಬ್ಜೆಕ್ಟ್ಸ್ ಮೇಲೆ ಎನ್ ಸಿ ಆರ್ ಟಿ ಅವರು ಸಿದ್ಧಪಡಿಸಿರ್ತಕ್ಕಂತಹ ಒಂದು ಪಠ್ಯ ಪುಸ್ತಕವನ್ನು ಈ ಹಂತದಲ್ಲಿ ನಮಗೆ ನೀಡುತ್ತಾರೆ. ವೀಕ್ಷಕರೇ, ಇಲ್ಲಿ ನಾವು ಸ್ಟಡಿ ಮಾಡಬೇಕಾಗಿರ್ತಕ್ಕಂಥ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ, ಇಲ್ಲಿ ನರ್ಸರಿಯಿಂದ ಹಿಡಿದು ಅಪ್ ಟು ಫಿಫ್ತ್ ತನಕ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ನೀತಿ, ಈ ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿ ನಮಗೆ ತಿಳಿಸುತ್ತೆ. ಅಂದರೆ ಇಲ್ಲಿ ಆ ಒಂದು ಪ್ರಾದೇಶಿಕ ಭಾಷೆಯಲ್ಲಿ ಮಗು ತನ್ನ ವಿದ್ಯಾಭ್ಯಾಸವನ್ನು ಕಲಿಯಬೇಕು ಅಂತ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಮೇಲೆ ಒಡೆತ ಬೀರ್ತಕ್ಕಂತಹ ಒಂದು ಸಾಧ್ಯತೆ ಹೆಚ್ಚಿದೆ. ವೀಕ್ಷಕರೇ,
ಅಂದ್ರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮದಲ್ಲಿ ನರ್ಸರಿಯಿಂದ ಹಿಡಿದು ಫಿಫ್ತ್ ತನಕ ಆ ವಿದ್ಯಾರ್ಥಿಯು ತನ್ನ ವಿದ್ಯಾಭ್ಯಾಸವನ್ನು ಕಲಿಯುತ್ತೆ. ವೀಕ್ಷಕರೇ, ಇಲ್ಲಿ ಹಂತ ಹಂತವಾಗಿ ಗಣಿತ ವಿಷಯ, ವಿಜ್ಞಾನದ ವಿಷಯ, ಸಮಾಜದ ವಿಷಯ, ಅದರ ಜೊತೆಗೆ ಸಮಾಜದಲ್ಲಿರ್ತಕ್ಕಂತಹ ಕೆಲವೊಂದು ಸಬ್ಜೆಕ್ಟ್ಸ್ ಅನ್ನು ಈ ಮಗು ಆಯ್ಕೆ ಮಾಡಿಕೊಂಡು ತನ್ನ ವಿದ್ಯಾಭ್ಯಾಸವನ್ನು ಮಾಡುತ್ತೆ. ಹಾಗೂ ಇಲ್ಲಿಯೂ ಕೂಡ ಥರ್ಡ್ ಫೋರ್ತ್ಗೆ ಎಕ್ಸಾಮ್ಸ್ ಇಲ್ಲ, ಬರೀ ಫಿಫ್ತ್ ಶಾಲೆ ಮಾತ್ರ ಆ ಶಾಲಾ ಮಟ್ಟದಲ್ಲಿ ಎಕ್ಸಾಮ್ಸ್ ಪರೀಕ್ಷೆಗಳು ಮಾತ್ರ ಇರುತ್ತೆ. ವೀಕ್ಷಕರೇ, ಇಲ್ಲೂ ಕೂಡ NCERT ಅವರು ಸಿದ್ಧಪಡಿಸಿರ್ತಕ್ಕಂತಹ ಪಠ್ಯವನ್ನು ನಾವು ಬೋಧನೆ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮಗು ಸಂಪೂರ್ಣವಾಗಿ ಕಲಿತಕ್ಕಂಥದ್ದು ಕೂಡ ಇಲ್ಲಿ ಪ್ರಾಜೆಕ್ಟ್ಸ್ ಮೆಥಡ್ ಅಲ್ಲಿ ಮಗು ತಾನು ಕಲಿಬೇಕಾಗಿರ್ತಕ್ಕಂಥದ್ದು ಒಂದು ಪ್ರಾಜೆಕ್ಟ್ಸ್ ಮುಖಾಂತರ, ಒಂದು ಪ್ರಯೋಗದ ಮುಖಾಂತರ. ದಟ್ ಮೀನ್ಸ್ ಲರ್ನಿಂಗ್ ಬೈ ಡೂಯಿಂಗ್ ಸಮಥಿಂಗ್ ಅಂತಕ್ಕಂಥ ಒಂದು ವಿನ್ಯಾಸದ ಪ್ರಕಾರ. ನಂತರ ಬರ್ತಕ್ಕಂಥದ್ದು ಮಾಧ್ಯಮಿಕ ಅಂತ ಅಂದ್ರೆ ಮಿಡಲ್ ಸ್ಕೂಲ್ ಅಂತ, ಮಿಡ್ಲ್ ಸ್ಕೂಲ್. ಸೊ 11 ವರ್ಷದಿಂದ 14 ವರ್ಷದ ಒಳಗಿನ ಮಕ್ಕಳು ಈ ಮಾಧ್ಯಮಿಕ ಹಂತದಲ್ಲಿ ಕಲಿಯುತ್ತಾರೆ. ಅಂದ್ರೆ 6th ಸ್ಟ್ಯಾಂಡರ್ಡ್, 7th ಸ್ಟ್ಯಾಂಡರ್ಡ್, 8th ಸ್ಟ್ಯಾಂಡರ್ಡ್, ಇದನ್ನು 1, 2, 3 ಅಂತ ನಾವು ಕರೆಯುತ್ತೇವೆ ವೀಕ್ಷಕರೇ. ಸೊ ಇಲ್ಲಿ 6th, 7th, 8 ಮಗು ತಾನು ಆಯ್ಕೆ ಮಾಡ್ಕೋಬಹುದಂತೆ ಸಬ್ಜೆಕ್ಟ್ಸ್ ಅನ್ನು. ತನಗೆ ವಿಜ್ಞಾನ ಬೇಕಾ, ಸಮಾಜ ಬೇಕಾ, ಗಣಿತ ಬೇಕಾ, ಇದರಲ್ಲಿ ಇನ್ನೂ ಮಾಡಬಹುದಾದ ನಿಮಗೆಲ್ಲ ಗೊತ್ತಿರತಕ್ಕಂಥದ್ದೇ ರಸಾಯನಶಾಸ್ತ್ರ ಬೇಕಾ, ಜೀವಶಾಸ್ತ್ರ ಬೇಕಾ, ಭೌತಶಾಸ್ತ್ರ ಬೇಕಾ, ಹಾಗೂ ಅರ್ಥಶಾಸ್ತ್ರ ಬೇಕಾ, ಈ ರೀತಿ ಇರ್ತಕ್ಕಂಥ ಒಂದು ಸಬ್ಜೆಕ್ಟ್ಸ್. ಜೊತೆಗೆ ಮ್ಯೂಸಿಕ್ ಆಯ್ಕೆ ಮಾಡ್ಕೋಬಹುದು, ನಿಮಗೆಲ್ಲ ಗೊತ್ತಿರತಕ್ಕಂಥದ್ದೇ ಡ್ರಾಯಿಂಗ್ ಆಯ್ಕೆ ಮಾಡ್ಕೋಬಹುದು, ಪೇಂಟಿಂಗ್ ಆಯ್ಕೆ ಮಾಡ್ಕೋಬಹುದು, ಇನ್ನೂ ಬೇಕಾದ್ರೆ ಪ್ಲಮ್ಮಿಂಗು, ಆರ್ಟ್ ಕ್ರಾಫ್ಟ್, ಜೊತೆಗೆ ಹಾರ್ಟಿಕಲ್ಚರು, ಜೊತೆಗೆ ಏನಾದರೂ ಒಂದು ಆ ಮಗು ಸಮಾಜದಲ್ಲಿರ್ತಕ್ಕಂಥ ಕೆಲವೊಂದು ವಿಷಯಗಳನ್ನು ಅದು ಆಯ್ಕೆ ಮಾಡಿಕೊಂಡು ಕಲಿಯಬಹುದು. ಸೊ ಈ ಒಂದು ವಿಚಾರಗಳಿಗೆ, ಈ ಒಂದು ವಿಷಯಗಳಿಗೆ ನಮ್ಮ NCERT ಅವರೇ ಸಬ್ಜೆಕ್ಟ್ಸ್ ಅನ್ನು ರಿಲೀಸ್ ಮಾಡ್ತಾರೆ. ಆ ಸಬ್ಜೆಕ್ಟ್ಸ್ ಅನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ಅಧಿಕಾರವು ವಿದ್ಯಾರ್ಥಿಗಳಿಗೆ ನಮ್ಮ ಸರ್ಕಾರದವರು ಕೊಟ್ಟಿರುತ್ತಾರೆ ವೀಕ್ಷಕರೇ. ನಂತರ ಬರ್ತಕ್ಕಂಥದ್ದು 4. ಈ 4 ಅಂದ್ರೆ ಪ್ರೌಢ ಹಂತ. ಈ 4 ಅಂದ್ರೆ ಪ್ರೌಢ ಹಂತ ಅದನ್ನು ಸೆಕೆಂಡರಿ ಸ್ಕೂಲ್ ಅಂತ ನಾವು ಕರೆಯುತ್ತೇವೆ. 14-18 ವರ್ಷದ ಒಳಗಿನ ಮಕ್ಕಳು ಈ ಪ್ರೌಢ ಹಂತದಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮಾಡುತ್ತಾರೆ. ಸೊ ಇಲ್ಲಿ 9th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್, 11th, 12th ಇರುತ್ತೆ. ಇದು ಸಂಪೂರ್ಣವಾಗಿ ಸೆಮಿಸ್ಟರ್ ಸ್ಕೀಮ್. ಆಗಿರುತ್ತೆ. ಅಂದ್ರೆ 9th ಸೆಮಿಸ್ಟರ್ ಸ್ಕೀಮ್, 10th ಸೆಮಿಸ್ಟರ್ ಸ್ಕೀಮ್, 11th ಸೆಮಿಸ್ಟರ್ ಸ್ಕೀಮ್, 12th ಸೆಮಿಸ್ಟರ್ ಸ್ಕೀಮ್, ಇಲ್ಲಿ 2 ಹಂತ ಇರುತ್ತೆ. 9th ಪ್ಲಸ್ 10th ಅಂತಕ್ಕಂಥದ್ದು ಒಂದು ಹಂತ, 11th ಪ್ಲಸ್ 12th ಅಂತಕ್ಕಂಥದ್ದು ಇನ್ನೊಂದು ಹಂತ. ಇಲ್ಲಿ ನಮಗೆ ಬೋರ್ಡ್ ಎಕ್ಸಾಮ್ ಸಿಗ್ತಕ್ಕಂಥದ್ದು 10th ಅಲ್ಲಿ ಮತ್ತೆ 12th ಅಲ್ಲಿ. ವೀಕ್ಷಕರೇ, 8ನೇ ತರಗತಿಗೆ ಎಕ್ಸಾಮ್ ಇದೆ, 5ನೇ ತರಗತಿಗೆ ಎಕ್ಸಾಮ್ ಇದೆ. ಇದು ಎರಡು ಕೂಡ ಶಾಲೆಯ ಹಂತದಲ್ಲಿ ಆಗ್ತಕ್ಕಂತಹ ಒಂದು ಎಕ್ಸಾಮ್ಸ್. ತದನಂತರ 10th ಅಲ್ಲಿ 12th ಅಲ್ಲಿ ಬೋರ್ಡ್ ಎಕ್ಸಾಮ್ ಇರುತ್ತೆ, ಅಂದ್ರೆ ಸೆಮಿಸ್ಟರ್ ಸ್ಕೀಮ್ ಎಕ್ಸಾಮ್ಸ್. ಇಲ್ಲಿ ವೀಕ್ಷಕರೇ, ಇಲ್ಲಿ ಸಾಕಷ್ಟು ನಾವು ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥದ್ದು ನಿಮಗೆ ಸ್ವಲ್ಪ ಮಾತ್ರ ತಿಳಿಸಲು ಇಷ್ಟಪಡುತ್ತೇನೆ. ಇಲ್ಲೆಲ್ಲ ಗೊತ್ತಿರತಕ್ಕಂಥ ವಿಚಾರವೇ, ನೀವು ಈ ನಮ್ಮ ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿಯನ್ನು ನೆಟ್ ಮುಖಾಂತರ ಅಥವಾ ಯೂಟ್ಯೂಬ್ ಮುಖಾಂತರ ಸಾಕಷ್ಟು ಸಲ ನೀವು ಕೂಡ ಅಧ್ಯಯನ ಮಾಡಿರುತ್ತೀರ. ಹಾಗಾಗಿ ನಾನು ಹೆಚ್ಚಿಗೆ ಹೇಳಲು ಇಷ್ಟಪಡಲ್ಲ. ಇಲ್ಲಿ ಮಗು ನನಗೆ ಅದನ್ನು ಏನಂತ ಕರಿತೀವಿ, ನೋ ಸ್ಟ್ರೀಮ್ ಸಿಸ್ಟಮ್ ಅಂತ ಕರಿತೀವಿ. ನೋ ಸ್ಟ್ರೀಮ್ ಸಿಸ್ಟಮ್ ಅಂತ ಕರಿತೀವಿ ಅಂದ್ರೆ ಒಬ್ಬ ಮಗು ತನಗೆ ಬೇಕಾದ ವಿಷಯಗಳನ್ನು ಆಯ್ಕೆ ಮಾಡಬಹುದು. ಸಪೋಸ್ ಆ ಮಗುವಿಗೆ ನನಗೆ ಪೊಲಿಟಿಕಲ್ ಸೈನ್ಸ್ ಇಷ್ಟ ಇದೆ, ಆರ್ಟ್ಸ್ ಅಲ್ಲಿ ಪೊಲಿಟಿಕಲ್ ಸೈನ್ಸ್ ಇಷ್ಟ ಇದೆ, ಜಿಯೋಗ್ರಫಿ ಇಷ್ಟ ಇದೆ, ಮ್ಯಾಥಮೆಟಿಕ್ಸ್ ಇಷ್ಟ ಇದೆ, ನೆಕ್ಸ್ಟ್ ಫಿಸಿಕ್ಸ್ ಇಷ್ಟ ಇದೆ, ತಗೋಬಹುದು, ತೊಂದರೆ ಇಲ್ಲ. ಅಂದ್ರೆ ಇಲ್ಲಿ ವೆಜ್ಜು ನಾನ್ ವೆಜ್ಜು ಮಿಕ್ಸ್ ಆಗಿರುತ್ತೆ, ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ. ಅಂದ್ರೆ ಮಗು ಕೇಂದ್ರಿತ ಶಿಕ್ಷಣ, ಮಗು ಆಯ್ಕೆಯ ಶಿಕ್ಷಣ ಇಲ್ಲಿ ನಾವು ನೋಡಬಹುದು. ಅಂದ್ರೆ ಮಗುವಿಗೆ ಬೇಕಾಗಿರ್ತಕ್ಕಂತಹ ಸಬ್ಜೆಕ್ಟ್ಸ್ ಅಲ್ಲಿ ತನ್ನ ಶಿಕ್ಷಣವನ್ನು ಪಡೆಯಬಹುದು. ಇಲ್ಲಿ ಫಿಕ್ಸ್ ಮಾಡಿರ್ತಾರೆ. ಅಂದ್ರೆ ಸೇ ಫಾರ್ ಎಕ್ಸಾಂಪಲ್, ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಭೌತಶಾಸ್ತ್ರ ಕಡ್ಡಾಯವಾಗಿರುತ್ತೆ ವೀಕ್ಷಕರೇ.
ಅದೇ ರೀತಿಯಲ್ಲಿ ಕನ್ನಡ ಶಿಕ್ಷಣದಲ್ಲಿ ಇಷ್ಟೇ ಕಡ್ಡಾಯವಾಗಿರುತ್ತೆ. ಎರಡು ಮಿಕ್ಸ್ ಮಾಡಿಕೊಂಡು ಅಂದ್ರೆ ಇದುವರೆಗೂ ನಮ್ಗೆ ಇರ್ತಕ್ಕಂಥದ್ದು ಆರ್ಟ್ಸ್ ಇತ್ತು, ಕಾಮರ್ಸ್ ಇತ್ತು, ಮತ್ತೆ ಸೈನ್ಸ್ ಇತ್ತು. ಆರ್ಟ್ಸ್ ಅಲ್ಲಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ ಎಚ್ ಇ ಪಿ ಎಸ್ ಇತ್ತು, ಕಾಮರ್ಸ್ ಅಲ್ಲಿ ಎಚ್ ಇ ಪಿ ಇತ್ತು, ಇ ಬಿ ಎಸ್ ಸಿ ಎಸ್ ಇತ್ತು, ಸೈನ್ಸ್ ಅಲ್ಲಿ ಪಿ ಸಿ ಎಂ ಬಿ ಇತ್ತು, ಪಿ ಸಿ ಎಂ ಸಿ ಎಸ್ ಇತ್ತು. ಇಷ್ಟು ಸಬ್ಜೆಕ್ಟ್ಸ್ ಅನ್ನು ಮಿಕ್ಸ್ ಮಾಡ್ತಾ ತನಗೆ ಬೇಕಾಗಿರ್ತಕ್ಕಂಥ ಸಬ್ಜೆಕ್ಟ್ ಅನ್ನು ಆಯ್ಕೆ ಮಾಡತಕ್ಕಂತಹ ಸ್ವತಂತ್ರ ಸಂಪೂರ್ಣವಾಗಿ ಈ ಪ್ರೌಢ ಹಂತದ ವಿದ್ಯಾರ್ಥಿಗಳಲ್ಲಿ ಇರುತ್ತೆ. ವೀಕ್ಷಕರೇ, ಇಲ್ಲಿ ಆ ಮಗುವು ಸ್ಟಾಟಿಸ್ಟಿಕ್ಸ್ ಆಯ್ಕೆ ಮಾಡ್ಕೋಬಹುದು, ಮ್ಯಾಥಮೆಟಿಕ್ಸ್ ಆಯ್ಕೆ ಮಾಡ್ಕೋಬಹುದು, ಎಕನಾಮಿಕ್ಸ್ ಆಯ್ಕೆ ಮಾಡ್ಕೋಬಹುದು, ನಂತರ ಎರಡು ಲ್ಯಾಂಗ್ವೇಜಸ್ ಅನ್ನು ಆಯ್ಕೆ ಮಾಡಬಹುದು. ಸಾರಿ, ಇಲ್ಲಿ ತ್ರಿಭಾಷಾ ಸೂತ್ರದಲ್ಲಿ ಇರುತ್ತೆ, ಮೂರು ಲ್ಯಾಂಗ್ವೇಜ್ ಗಳನ್ನು ಕೂಡ ಆಯ್ಕೆ ಮಾಡಬಹುದು. ಅದರ ಜೊತೆಗೆ ಇಲ್ಲಿ ಸಂಪೂರ್ಣವಾಗಿ ಮಗುವು ಪ್ರಾಕ್ಟಿಕಲ್ ಆಗಿ ಕಲಿಯುತ್ತದೆ. ವೀಕ್ಷಕರೇ, ಪ್ರಾಕ್ಟಿಕಲ್ ಆಗಿ ಕಲಿಯುತ್ತದೆ. ಸೊ ಇಲ್ಲಿ ಕೆಲವೊಂದು ಪ್ರಯೋಗಗಳ ಮುಖಾಂತರ, ಕೆಲವೊಂದು ಔಟ್ಡೋರ್ ಆಕ್ಟಿವಿಟೀಸ್ ಮುಖಾಂತರ ತನ್ನಿರತಕ್ಕಂತಹ ಒಂದು ಸಾಮರ್ಥ್ಯವನ್ನು ತೋರಿಸುತ್ತೆ. ವೀಕ್ಷಕರೇ, ಸೊ ಇಲ್ಲಿ ಇನ್ನೂ ಒಂದು ನಾವು ನೋಡಬೇಕಿರೋದು ಏನಂತಂದ್ರೆ, ಅಕಾಡೆಮಿಕ್ ಕ್ರೆಡಿಟ್ ಬ್ಯಾಂಕ್ ಸಿಸ್ಟಮ್ ಇರುತ್ತೆ. ಸೊ ಇಲ್ಲಿ ಆ ಮಗುವಿನ ಹೆಸರಲ್ಲಿ, ಆ ಮಗುವಿನ ಸ್ಟೂಡೆಂಟ್ ಪೋರ್ಟಲ್ ಅಲ್ಲಿ ಆ ಮಗು ಯಾವ ರೀತಿ ಕಲಿತಾ ಇದೆ, ತನ್ನ ಸಹಪಾಠಿಗಳ ಜೊತೆ ಯಾವ ರೀತಿ ಇದೆ, ಮತ್ತು ಆ ಒಂದು ಸಂಸ್ಥೆಯ ಜೊತೆ ಯಾವ ರೀತಿ ಇದೆ, ಆ ಶಿಕ್ಷಕರ ಜೊತೆ ಯಾವ ರೀತಿ ಇದೆ, ಆ ಮಗುವಿನಿರ್ತಕ್ಕಂಥ ಒಂದು ಸಾಮಾನ್ಯ ಜ್ಞಾನ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಆ ಒಂದು ಇದರಲ್ಲಿ ಗ್ರೇಡಿಂಗ್ ಸಿಸ್ಟಮ್ ಅಲ್ಲಿ ತಗೋಬಹುದು ನಾವು. ಅಂದ್ರೆ ಆ ಮಗುವು 360 ಡಿಗ್ರಿಯಲ್ಲಿ 360 ಕೋನಗಳಿಂದ ಆ ಮಗು ಸಂಪೂರ್ಣವಾಗಿ ಸಮಗ್ರವಾದ ಶಿಕ್ಷಣವನ್ನು ಈ ಹಂತದಲ್ಲಿ ಪಡೆಯುತ್ತೆ. ವೀಕ್ಷಕರೇ, ಸೊ ಈ ಒಂದು ಹಂತದಲ್ಲಿ ಮಗುವಿಗೆ ಇರ್ತಕ್ಕಂಥದ್ದು 10th ಮತ್ತು 12th ಸೆಮಿಸ್ಟರ್ ಸ್ಕೀಮು, ಬೋರ್ಡ್ ಎಕ್ಸಾಮ್ಸ್. ಆರು ತಿಂಗಳಿಗೆ ಒಂದ್ಸಲ ಎಕ್ಸಾಮ್ ಇರುತ್ತೆ, ನಂತರ ಆರು ತಿಂಗಳಿಗೆ ಒಂದ್ಸಲ ಎಕ್ಸಾಮ್ ಇರುತ್ತೆ. ಎರಡೂ ಸರ್ಟಿಫಿಕೇಟ್ಸ್ ಅನ್ನು ಕ್ರೋಢೀಕೃತ ಮಾಡಿ ಒಂದು ಸರ್ಟಿಫಿಕೇಟ್ ಅನ್ನು ಆ ಮಗುವಿಗೆ ಕೊಡುತ್ತಾರೆ. ಸೊ ಇಲ್ಲಿ ಕೂಡ ಅಷ್ಟೇ, 12th ಅಲ್ಲೂ ಕೂಡ ಅಷ್ಟೇ ಸೆಮಿಸ್ಟರ್ ಸ್ಕೀಮ್ ಇರುತ್ತೆ. ಫಸ್ಟ್ ಸೆಮಿಸ್ಟರು, ಸೆಕೆಂಡ್ ಸೆಮಿಸ್ಟರು ಎರಡನ್ನು ಕೂಡ ಕ್ರೋಢೀಕೃತ ಮಾಡಿ ಒಂದು ಮಾರ್ಕ್ಸ್ ಕಾರ್ಡ್ ಅನ್ನು ಕೊಡುತ್ತಾರೆ. ವೀಕ್ಷಕರೇ, ಸೊ ಇಲ್ಲಿ ಆ ಮಗುವು ನಂತರ ಪ್ರಯತ್ನ ಮಾಡಬೇಕಾಗಿರ್ತಕ್ಕಂಥದ್ದು ಪದವಿ ಶಿಕ್ಷಣಕ್ಕೆ. ಇಲ್ಲಿ ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ, ಆ ಮಗು ಈಗಿರ್ತಕ್ಕಂಥ ಒಂದು ಐಟ್ ಎಕ್ಸಾಮ್ಸ್ ಆಗಿರ್ಬೋದು, ನೀಟ್ ಎಕ್ಸಾಮ್ ಆಗಿರ್ಬೋದು, ಕೆಸೆಟ್ ಎಕ್ಸಾಮ್ ಆಗಿರ್ಬೋದು, ಇನ್ನು ಮುಂದೆ ಕ್ಯಾಟ್ ಎಕ್ಸಾಮ್ ಆಗಿ ಇದು ಪರಿವರ್ತನೆ ಆಗುತ್ತೆ. ವೀಕ್ಷಕರೇ, ಕ್ಯಾಟ್ ಅಂದ್ರೇನು? ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ. ಇದನ್ನು ಕಂಡಕ್ಟ್ ಮಾಡ್ತಕ್ಕಂಥವ್ರು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು. ಆ ಮಗುವು ಕ್ಯಾಟ್ ಎಕ್ಸಾಮ್ ಬರ್ಕೊಂಡು ಹಂತ ಹಂತವಾಗಿ ತನಗೆ ಬೇಕಾಗಿರ್ತಕ್ಕಂಥ ಒಂದು ಕೋರ್ಸ್ ನಲ್ಲಿ ತನ್ನ ಪ್ರವೇಶವನ್ನು ಪಡೆಯಬಹುದು. ವೀಕ್ಷಕರೇ, ನಂತರ ಬರ್ತಕ್ಕಂಥದ್ದು ಪದವಿ ಶಿಕ್ಷಣ ಅಥವಾ ಸ್ನಾತಕೋತ್ತರ ಪದವಿ ಶಿಕ್ಷಣ. ಪದವಿ ಶಿಕ್ಷಣ ಅಥವಾ ಸ್ನಾತಕೋತ್ತರ ಪದವಿ ಶಿಕ್ಷಣ ಏನು? ಈ ಪದವಿ ಶಿಕ್ಷಣ, ಸ್ನಾತಕೋತ್ತರ ಪದವಿ ಶಿಕ್ಷಣ ಏನಾದ್ರೆ ಗೊತ್ತಿರತಕ್ಕಂಥದ್ದೇ, ಪದವಿ ಶಿಕ್ಷಣದಲ್ಲಿ 3 ವರ್ಷಗಳು ಇರುತ್ತವೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್. ಇದರಲ್ಲಿ ಫಸ್ಟ್ ಇಯರ್ ಕಂಪ್ಲೀಟ್ ಆದರೆ ಅವರಿಗೆ ಪದವಿ ಶಿಕ್ಷಣದ ಮೊದಲನೇ ವರ್ಷದ ಸರ್ಟಿಫಿಕೇಟ್ ಕೊಡ್ತಾರಂತೆ. 2 ವರ್ಷಗಳು ಕಂಪ್ಲೀಟ್ ಮಾಡಿದ್ದಾದ್ರೆ ಡಿಪ್ಲೊಮಾ ಇನ್ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರಂತೆ. 3 ವರ್ಷಗಳು ಕಂಪ್ಲೀಟ್ ಮಾಡಿದ್ರೆ ಅವರಿಗೆ ಡಿಗ್ರಿ ಸರ್ಟಿಫಿಕೇಟ್, ಕಂಪ್ಲೀಟೆಡ್ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರಂತೆ. 4 ವರ್ಷಗಳು ಆ ಮಗು ಕಂಪ್ಲೀಟ್ ಮಾಡಿದ್ದೇ ಆದರೆ ಸ್ನಾತಕೋತ್ತರ ಪದವಿ ಸರ್ಟಿಫಿಕೇಟ್ ಕೊಡ್ತಾರಂತೆ. ಸೊ ಇಲ್ಲಿ ಇನ್ನೊಂದು ನೀವು ಗಮನಿಸಬೇಕಂತ ಏನಪ್ಪಾ ಅಂದ್ರೆ, ಆ ಮಗು ಮಲ್ಟಿಪಲ್ ಎಂಟ್ರಿ ಆಗ್ಬೋದು, ಮಲ್ಟಿಪಲ್ ಎಕ್ಸಿಟ್ ಆಗಿರ್ಬೋದು. ಏನು ಈ ಮಲ್ಟಿಪಲ್ ಎಂಟ್ರಿ ಮಲ್ಟಿಪಲ್ ಎಕ್ಸಿಟ್ ಅಂತಂದ್ರೆ, ಸೇ ಫಾರ್ ಎಕ್ಸಾಂಪಲ್ ಫಸ್ಟ್ ಇಯರ್ ಡಿಗ್ರಿಗೆ ಅಡ್ಮಿಷನ್ ಆಗಿರುತ್ತೆ. ಸೇ ಫಾರ್ ಎಕ್ಸಾಂಪಲ್ ನಮ್ಮ ಶಾಶಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಡ್ಮಿಷನ್ ತಗೊಂಡಿರುತ್ತೆ. ನನಗೆ ಆ ಒಂದು ಕಾಲೇಜಿನಲ್ಲಿ ಓದೋದಕ್ಕೆ ಆಗಲ್ಲ ಅಂದರೆ ಕ್ಯಾಟ್ ಎಕ್ಸಾಮ್ ಬರ್ಕೊಂಡು ತದನಂತರ ಎಮ್ ಎಸ್ ರಾಮಯ್ಯ ಅಥವಾ ಎಸ್ ಎಸ್ ಐ ಟಿ ಅಥವಾ ಆರ್ ವಿ ಕಾಲೇಜು ಅದು ಅಡ್ಮಿಷನ್ ತಗೋಬಹುದು. ಅಂದರೆ ಅಲ್ಲಿ ಎಕ್ಸಿಟ್ ಆಗ್ಬೋದು, ಮತ್ತೆ ಪುನಃ ಎಂಟ್ರಿನೂ ಆಗ್ಬೋದು. ಅಥವಾ ಆ ಮಗುವಿಗೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನು ಫೇಸ್ ಮಾಡಿಕೊಂಡು ನಾನು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಟಾಪ್ ಮಾಡಿಕೊಂಡು 1 ವರ್ಷ ಟೈಮ್ ತಗೊಂಡು ಬೇಕಾದ್ರೆ ಓದಬಹುದು. ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬೇಕಾದ್ರೆ ಮಾಡಬಹುದು, ಅಥವಾ ಕೃಷಿ ಕೆಲಸ ಬೇಕಾದ್ರೆ ಮಾಡಬಹುದು, ಅಥವಾ ತೋಟಗಾರಿಕೆ ಕೆಲಸ ಮಾಡಬಹುದು, ಯಾವ ಕೆಲಸ ಬೇಕಾದ್ರೆ ಮಾಡಬಹುದು. ಇಲ್ಲಿ ಅವಕಾಶವಿದೆ, ಅದನ್ನೇ ನಾವೇನ್ ಕರಿತೀವಿ, ಮಲ್ಟಿಪಲ್ ಎಂಟ್ರಿ ಮತ್ತು ಮಲ್ಟಿಪಲ್ ಎಕ್ಸಿಟ್ ಅಂತ ಕರೀತೀವಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ,
ಸೊ ಈ ಪದವಿ ಶಿಕ್ಷಣ ಮತ್ತು ಸ್ನಾತಕೋತ್ತರ ಶಿಕ್ಷಣ ನಂತರ ನಮ್ಗೆ ಸಿಗ್ತಕ್ಕಂಥದ್ದು ಸಂಶೋಧನೆಯ ಶಿಕ್ಷಣ, ಸಂಶೋಧನೆಯ ಶಿಕ್ಷಣ. ಇದನ್ನ ಎಂತ ಕರಿತೀವಿ? ಪಿ ಎಚ್ ಡಿ ಅಂತ ಕರಿತೀವಿ. ಸೊ ಇರ್ತಕ್ಕಂಥದ್ದು 1 ಅಥವಾ 2, 1 ವರ್ಷಕ್ಕಂದ್ರೆ 1 ವರ್ಷದ ಪಿ ಎಚ್ ಡಿ ಪದವಿ ಪ್ರಮಾಣ ಮಾಡುತ್ತಾರೆ. 2 ವರ್ಷ ನಾವು ಅಲ್ಲಿ ಪದವಿ ಮಾಡಿದರೆ ಸಂಶೋಧನೆ ಶಿಕ್ಷಣೆಯ ಫುಲ್ ಪಿ ಎಚ್ ಡಿ ಪದವಿ ಕೂಡ ನಮಗೆ ಸಿಗುತ್ತೆ. ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರತಕ್ಕಂಥದ್ದೇ ಹೈಯರ್ ಎಜುಕೇಷನ್ ಗ್ರ್ಯಾಂಟ್ ಕಮಿಷನ್ ಅಂತ. ಪದವಿ ಶಿಕ್ಷಣವನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಹೈಯರ್ ಎಜುಕೇಷನ್ ಗ್ರ್ಯಾಂಟ್ ಸಿಸ್ಟಮ್, ಹೈಯರ್ ಎಜುಕೇಷನ್ ಗ್ರ್ಯಾಂಟ್ಸ್ ಕಮಿಷನ್ ಅಂತ. ಈ ಶಾಲಾ ಶಿಕ್ಷಣವನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರತಕ್ಕಂಥದ್ದೇ ಸ್ಟೇಟ್ ಸ್ಕೂಲ್ ರೆಗ್ಯುಲೇಟರಿ ಅಥಾರಿಟಿ, ಸ್ಟೇಟ್ ಎಜುಕೇಷನ್ ಕಮಿಷನ್ ಅಂತ. ಸೊ ಇದರ ಮುಖ್ಯ ಉದ್ದೇಶ ಏನಪ್ಪಂದ್ರೆ ಈಗಿನ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ತುಂಬಾ ಕಡಿಮೆ ಇದೆಯಂತೆ. ಅಂದ್ರೆ ಏನು ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂದ್ರೆ, ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಪ್ರಕಾರ ಈ ಒಂದು ನಮ್ಮ ದೇಶದ ಜನಸಂಖ್ಯೆ 130 ಕೋಟಿ ಇದೆ. ಇದರಲ್ಲಿ ಕನಿಷ್ಠ 20 ಕೋಟಿಯಷ್ಟು ವಿದ್ಯಾರ್ಥಿಗಳು ಕಲಿಯುತ್ತಾರೆ. 20 ಕೋಟಿಯಷ್ಟು ವಿದ್ಯಾರ್ಥಿಗಳು ಫಸ್ಟ್ ಸ್ಟ್ಯಾಂಡರ್ಡ್ಗೆ ನರ್ಸರಿಗೆ ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ತಗೋಬೇಕು. ನಂತರ ಅದೇ 20 ಕೋಟಿಯಷ್ಟು ವಿದ್ಯಾರ್ಥಿಗಳು ಥರ್ಡ್ ಸ್ಟ್ಯಾಂಡರ್ಡ್ ಕೂಡ ಅಡ್ಮಿಷನ್ ತಗೊಂಡಿರಬೇಕು. ನಂತರ 20 ಕೋಟಿಯಷ್ಟು ವಿದ್ಯಾರ್ಥಿಗಳು 9th ಸ್ಟ್ಯಾಂಡರ್ಡ್ ಅಡ್ಮಿಷನ್ ತಗೊಂಡಿರಬೇಕು. ಹೋಗ್ತಾ 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 ಏನಾಗುತ್ತೆ, 20 ಕೋಟಿ ಇರತಕ್ಕಂತಹ ವಿದ್ಯಾರ್ಥಿಗಳ ಸಂಖ್ಯೆ ಹಂತ ಹಂತವಾಗಿ ಇಳಿಮುಖವಾಗಿ 15 ಕೋಟಿ, 10 ಕೋಟಿ, ಕೊನೆಗೆ 8 ಕೋಟಿ, ಲಾಸ್ಟ್ ವರ್ಷದೊಳಗೆ 5 ಕೋಟಿ ಆಗುತ್ತೆ. ಇದು ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಯಾವತ್ತೇ ಆದರೆ ಡಿಕ್ರೀಸ್ ಆಗಬಾರದು ನಮ್ಮ ಶಿಕ್ಷಣದ ವ್ಯವಸ್ಥೆಯ ಪ್ರಕಾರ. ಈ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂತಕ್ಕಂಥದ್ದು ಹಂತ ಹಂತವಾಗಿ ಜಾಸ್ತಿ ಆಗಬೇಕು. ಇದನ್ನು 2030ಕ್ಕೆ ಈ ಒಂದು ಹಂತದಲ್ಲಿ ಬುನಾದಿ ಹಂತದಲ್ಲಿ, ಪ್ರಾಥಮಿಕ ಹಂತದಲ್ಲಿ, ಮಾಧ್ಯಮಿಕ ಹಂತದಲ್ಲಿ, ಪ್ರೌಢ ಹಂತದಲ್ಲಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ 100ರಷ್ಟು ಬರುವ ಹಾಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಆ ರಾಜ್ಯದ ಶಿಕ್ಷಣದ ಸಚಿವರುಗಳ ಮೇಲೆ, ಆ ರಾಜ್ಯ ಸರ್ಕಾರಗಳ ಮೇಲೆ ಇದೆ ವೀಕ್ಷಕರಿಗೆ. ನಂತರ ಕನಿಷ್ಠ 50% ಅಷ್ಟು ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ಪದವಿ ಶಿಕ್ಷಣದಲ್ಲಿ ಅಥವಾ ಸ್ನಾತಕೋತ್ತರ ಶಿಕ್ಷಣದಲ್ಲಿ. ಇದು 2030ಕ್ಕೆ ಇದರ ಗುರಿಯನ್ನು ಸಾಧ್ಯ ಮಾಡಬೇಕು. ಹೀಗಾದ್ರೆ ನಮ್ಮ ಜಿ ಡಿ ಪಿಯಲ್ಲಿ 3% ಅನ್ನು ಈ ಶಿಕ್ಷಣ ಕ್ಷೇತ್ರಕ್ಕೆ ವ್ಯಯ ಮಾಡುತ್ತಿದ್ದಾರೆ ವೀಕ್ಷಕರೇ. ತದನಂತರ ಕನಿಷ್ಠ 6% ರೇಷಿಯೋ ಅಮೌಂಟ್ ಅನ್ನು ಈ ಶಿಕ್ಷಣ ಕ್ಷೇತ್ರದಲ್ಲಿ ಬಂಡವಾಳ ಹೂಡಿಕೆ ಮಾಡಲು ನಮ್ಮ ಸರ್ಕಾರಗಳು ನಿರ್ಧಾರ ಮಾಡಿದ್ದಾವೆ ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ವೀಕ್ಷಕರೇ. ಸೊ ಇದರಿಂದ ಮಗುವು ತನ್ನಲ್ಲಿ ಅಡಗಿರ್ತಕ್ಕಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕಲೆಯನ್ನು ಹೊರಗಡೆ ಪ್ರಪಂಚಕ್ಕೆ ತೋರಿಸಿಕೊಳ್ಳುವುದಕ್ಕೆ ಏಕೈಕ ಒಂದು ಸ್ಥಾನವೇ ಈ ನಮ್ಮ ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿ. ಇದನ್ನು ನಿಮಗೆಲ್ಲ ಗೊತ್ತಿರತಕ್ಕಂಥದ್ದೇ, ಹಾಗೆ ನಾನು ಹೇಳಿದೆ ಅಕಾಡೆಮಿ ಆಫ್ ಕ್ರೆಡಿಟ್ ಬ್ಯಾಂಕ್ ಸಿಸ್ಟಮ್ ಅಂತ. ಇಲ್ಲಿ ಆ ಮಗುವಿನ ಎಲ್ಲ ಒಂದು ಬೆಳವಣಿಗೆಯನ್ನು, ಮಾರ್ಕ್ಸ್ ಅನ್ನು, ಸ್ಕಿಲ್ಸ್ ಅನ್ನು, ಎಥಿಕ್ಸ್ ಅನ್ನು, ಮೋರಲ್ಸ್ ಅನ್ನು, ಆ ಮಗುವಿನ ಎಲ್ಲ ರೀತಿಯ ಒಂದು ಕಲಿಕೆಯನ್ನು ಆ ಒಂದು ಅಕಾಡೆಮಿ ಆಫ್ ಕ್ರೆಡಿಟ್ ಬ್ಯಾಂಕ್ ಸಿಸ್ಟಮ್ ಅಲ್ಲಿ ಎನ್ರೋಲ್ಮೆಂಟ್ ಆಗಿರುತ್ತೆ ವೀಕ್ಷಕರೇ. ಸೊ ಇಲ್ಲಿ ಮಗು ತನ್ನ ವಿದ್ಯಾಭ್ಯಾಸವನ್ನು ಮುಗಿದ ನಂತರ ಆಚೆ ಕಡೆ ಹೋದ ಮೇಲೆ ಈ ಅಕಾಡೆಮಿ ಆಫ್ ಕ್ರೆಡಿಟ್ ಬ್ಯಾಂಕ್ ಸಿಸ್ಟಮ್ ಅಲ್ಲಿ ನೋಡಿದಾಗ ಆ ಮಗುವಿನ ಎಲ್ಲ ತರಹದ ಒಂದು ವಿವರಣೆ ನಮಗೆ ಸಿಗುತ್ತೆ ವೀಕ್ಷಕರೇ. ನಂತರ ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರವೇ, ಈ ನಮ್ಮ ರಾಜ್ಯದಲ್ಲಿ ಎಸ್ ಇ ಆರ್ ಟಿ ಈ ನಮ್ಮ ಒಂದು ಸ್ಕೂಲ್ ಎಜುಕೇಷನ್ ಸಿಸ್ಟಮ್ ಅನ್ನು ಮಾನಿಟರಿಂಗ್ ಮಾಡ್ತಾ ಇದೆ, ಸಿಲೆಬಸ್ ಅನ್ನು ಕೊಡ್ತದೆ, ಮಾನಿಟರಿಂಗ್ ಮಾಡ್ತದೆ. ಎನ್ ಸಿ ಆರ್ ಟಿ ಅವರು ನಮ್ಮ ಇಡೀ ದೇಶಾದ್ಯಂತ ಸಿಲೆಬಸ್ ಅನ್ನು ಕೊಡ್ತಾ ಇದೆ ವೀಕ್ಷಕರೇ. ಹಾಗೂ ನ್ಯಾಷನಲ್ ರೆಪೊಸಿಟರಿ ಆಫ್ ಎಜುಕೇಷನ್ ಡೇಟಾದಲ್ಲಿ ಸ್ಟೂಡೆಂಟ್ ಪೋರ್ಟಲಲ್ಲಿ, ಟೀಚರ್ಸ್ ಪೋರ್ಟಲಲ್ಲಿ ಎಲ್ಲ ದತ್ತಾಂಶಗಳು ಕೂಡ ನಾವು ಕ್ರೋಢೀಕೃತಗೊಳಿಸಬಹುದು ವೀಕ್ಷಕರೇ. ಒಟ್ಟಾರೆಯಾಗಿ ಸಮಗ್ರವಾಗಿ ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿ ಅನ್ನೋದು ಒಂದು ನಾಣ್ಣುಡಿಯಾಗಿ ಇಡೀ ನಮ್ಮ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಬದಲಾವಣೆ ಮಾಡುತ್ತಂತ ನಾವು ಹೊಂದಿಕೊಂಡಿದ್ದೇವೆ ವೀಕ್ಷಕರೇ. ಒಟ್ಟಿನಲ್ಲಿ
ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನನ್ನ ಸಾರಿ ನಿಮ್ಮ ರಮೇಶ್ ಶಿಕ್ಷಣ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ದಯವಿಟ್ಟು ನಾನು ಹೇಳಿರ್ತಕ್ಕಂಥ ವಿಚಾರಗಳು ತಪ್ಪಿದ್ದರೆ ಕ್ಷಮಿಸಿ, ಕರೆಕ್ಟ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಗೌರವ ವಂದನೆಗಳೊಂದಿಗೆ ನಿರ್ಗಮಿಸುತ್ತೇನೆ. ವೀಕ್ಷಕರೇ, ಥ್ಯಾಂಕ್ ಯು.